ಮಿತ್ರರೇ ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಮುದಾಯಗಳ ಎಸ್ಸಿ ಎಸ್ಟಿ ಜನಾಂಗಗಳ ಹೋರಾಟದ ದನಿಗಳಾಗಿ ಹರಿರಾಮ್ ಮಾತಾಡಿದ್ದಾರೆ ಚೇತನ್ ಅವರು ಮಾತಾಡಿದ್ದಾರೆ ಭಾಸ್ಕರ್ ಪ್ರಸಾದ್ ಮಾತಾಡಿದ್ದಾರೆ ನಾನು ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಪ್ರತಿನಿಧಿಸಿ ಮಾತಾಡ್ತಾ ಇದ್ದೀನಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಆರಂಭದಿಂದಲೂ ದಲಿತ ವಿರೋಧಿಯಾಗಿ ನಡೆಕೊಂಡಿದೆ ಅನ್ನೋದಕ್ಕೆ ನಾನು 100 ಉದಾಹರಣೆ ಕೊಡ್ತೀನಿ ಒಂದು 100 ಉದಾಹರಣೆ ಕೊಡ್ಬೋದು ಪ್ರತಿ ಯೂನಿವರ್ಸಿಟಿಯಲ್ಲಿ ನಿಮಗೆ 1980 ರ ದಶಕದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದೇ ಇತ್ತು ಬ್ಯಾಕ್ಲಾಗ್ ತುಂಬಿ ಅಂತ ಹೇಳಿ ವಿಸಿ ಚೇಂಬರ್ ಅಲ್ಲಿ ತಮಟೆ ಬಡದು ನಾವು ಹೋರಾಟ ಮಾಡಿ 73 ಜನ ಇವತ್ತು ಎಲ್ಲ ರಿಟೈರ್ ಆಗ್ತಾರೆ ಅಪಾಯಿಂಟ್ಮೆಂಟ್ ಆಗಿ ವಿಸಿಗಳಾಗಿದ್ರು ಅಂದ್ರೆ ಹೋರಾಟ ಇಲ್ಲದ ಹೊರತು ಯೂನಿವರ್ಸಿಟಿಗಳು ದಲಿತರ ಪಾಲಿನ ವಿರೋಧಿಗಳಾಗಿ ನಡೆಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಮನ್ನೆವರೆಗೂ ಕೂಡ ಒಬ್ಬ ದಲಿತ ವಿಸಿ ಆಗಿರಲಿಲ್ಲ ಅದು ಇದೇ ಪತ್ರಕರ್ತರ ಸಂಘದಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿ ಹೋರಾಟ ನಡೆಸಿ ಇದೇ ಸಿದ್ದರಾಮಯ್ಯ ಅವರ ಮುಂದೆ ನಮ್ಮ ವಾದವನ್ನ ಮಂಡಿಸಿ ಮೊದಲನೇ ವಿಸಿ ಶಿವಣ್ಣ ಅವರು ಪ್ರೊಫೆಸರ್ ಶಿವಣ್ಣ ಅವರು ಈಗ ಆಗಿನ ಯೂನಿವರ್ಸಿಟಿ 73 ಜನ ಏನಾದರು ಅವರೆಲ್ಲರೂ ಕೂಡ ವಿಸಿಗಳಾಗಕ್ಕೆ ರಿಜಿಸ್ಟ್ರಾಗಳಾಗಕ್ಕೆ ಆಡಳಿತದಲ್ಲಿ ಮಾತ್ರವಾದಂತ ಪಾತ್ರ ವಹಿಸುವಂತ ಸಂದರ್ಭದಲ್ಲಿ ಇಂತ ಹುನ್ನಾರಗಳು ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ನಡೆತಿದೆ ನಮ್ಮ ಬಿಜಾಪುರದ ಸ್ನೇಹಿತರು ಬಂದಿದ್ದಾರೆ ಅವರು ಒಂದು ವಿಚಾರ ಹೇಳ್ತಾರೆ ಮಂಗಳೂರು ಸ್ನೇಹಿತರು ಬಂದಿದ್ದಾರೆ ಮಂಗಳೂರಲ್ಲಿ ಇದೇ ತರದ ಒಂದು ದಲಿತ ವಿರೋಧಿ ನಡೆ ಇವೆಲ್ಲವೂ ನಡೆಯತಾ ಇರೋದು ಬ್ಯಾಕ್ಲಾಗ್ ಹುದ್ದೆಗಳು ತುಂಬೋದು ಮತ್ತು ಅದರ ಹಿನ್ನಡೆಗೆ ಬೇಕಾಗಿರತಕ್ಕಂತ ಹುನ್ನಾರದ ಭಾಗ ಅಂದ್ರೆ ಎಸ್ಸಿ ಎಸ್ಟಿ ಜನಾಂಗ ವಿಶೇಷವಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಯಾವುದೇ ಜಾತಿಗೂ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ಮೆರಿತಾ ಇದ್ದಾರೆ ತಾವು ರಿಸಲ್ಟ್ಸ್ ಅಲ್ಲಿ ನೋಡ್ತಾ ಇದ್ರಿ ಆ ಪ್ರತಿಭೆಯ ಪ್ರದರ್ಶನ ತಟ್ಕೊಳ್ಳಕ ಆಗ್ತಾ ಇದೆ ಅದರ ಏನು ಮುಂದುವರೆದ ಭಾಗವಾಗಿ ಇವತ್ತು ನಾನು ಈ ಮಾತನ್ನ ಹೇಳ್ತಾ ಇರೋದು ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗ ಇದೆ ಅದರ ಎಸ್ಸಿ ಎಸ್ಟಿ ನೌಕರ ಸಂಘದ ಗೌರವ ಅಧ್ಯಕ್ಷನಾಗಿದ್ದೀನಿ ಈ ಹಿಂದಿನ ಇಬ್ಬರು ವಿಸಿಗಳಿದ್ದಾಗ ಅಲ್ಲೇ ಹೋಗಿ ಧರಣಿ ಮಾಡಿದ್ದೀನಿ ಇದೇ ಪರಿಸ್ಥಿತಿ ಅಪಾಯಿಂಟ್ಮೆಂಟ್ ಬಂತು ರೋಸ್ಟರ್ ಸಿಸ್ಟಮ್ ಬ್ಯಾಡ್ ಇಷ್ಟೇ ಅವರ ವಾದ ಅವತ್ತಿಂದಲೂ ಇದು ದೊಡ್ಡ ಮೆನೇಸ್ ಆಗಿ ಇವತ್ತು ದಲಿತರ ಪಾಲಿಗೆ ಪರಿಣಮಿಸಿದೆ ಭಾಸ್ಕರ್ ಪ್ರಸಾದ್ ಹೇಳುವಂತ ಮಾತು ಬಹಳ ಮುಖ್ಯ ದಲಿತರಿಗೆ ಅನ್ಯಾಯ ಮಾಡಬೇಕು ಅಂತ ಹೇಳಿದ್ರೆ ಕೋರ್ಟ್ಗಳಿಗೆ ಹಾಕ್ಬಿಡಿ ವಿಳಂಬ ಧೋರಣೆ ಆಗ್ತದೆ 2 ವರ್ಷ 3 ವರ್ಷ ಆಸ್ಪತ್ರೆಗೆ ಮುಗಿಸ ಸತ್ತಿರ್ತಾನೋ ಬದುಕಿರ್ತಾನೋ ಗೊತ್ತಿಲ್ಲ ಇದು ರಾಜ್ಯ ಸರ್ಕಾರ ಬೇಕಂತಲೇ ಮಾಡ್ತಾ ಇರತಕ್ಕಂತ ದಲಿತ ವಿರೋಧಿ ನಡೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವ್ರು ಹೇಳಿದ ರೀತಿಯಲ್ಲಿ ಕೋರ್ಟಲ್ಲಿ ಆಗಿರ್ತಕ್ಕಂಥ ದಾವೆ ನೀವೇ ಹಾಕಿದ್ದೀರಿ ಅವಶ್ಯಕತೆ ಇಲ್ಲ ನೀವು ಮಾಡಬೇಕಾಗಿರೋದು ರೋಸ್ಟರ್ ಪಾಯಿಂಟ್ ಅನ್ನು ವಿರೋಧ ಮಾಡತಕ್ಕಂಥವನ್ನ ಜೈಲಿಗೆ ಹಾಕುವಂಥದ್ದು ಜೈಲಿಗೆ ಕಳಿಸಬೇಕಾಗಿತ್ತು ನೀವು ವಿಸಿ ಇರಲಿ ಅಥವಾ ನಿಮ್ಮ ಸರ್ಕಾರದ ಸಂಬಂಧಪಟ್ಟಂಥ ಇಲಾಖೆಯ ವರಿಷ್ಠ ಅಧಿಕಾರಿ ಇರಲಿ ಬಹಳ ದೊಡ್ಡ ಸಂಚಿರು ರೋಸ್ಟರ್ ಅಂದ್ರೆ ಅವ್ರ ಮೈಗೆ ಆಗಲ್ಲ ಮೀಸಲಾತಿ ಅನುಷ್ಠಾನ ಅಂದ್ರೆ ಅವ್ರ ಮೈಗೆ ಆಗಲ್ಲ ನಾನು ಹೇಳೋದು ಇದು ಸಿದ್ದರಾಮಯ್ಯ ಸರ್ಕಾರ ಅಥವಾ ಬಸವರಾಜ ಬೊಮ್ಮಾಯಿ ಸರ್ಕಾರ ಅಂತ ಹೇಳ್ತಾ ಇಲ್ಲ ಈ ಯೂನಿವರ್ಸಿಟಿಗಳು ಅವೇ ದೊಡ್ಡ ಸರ್ಕಾರಗಳಾಗಿ ಅಲ್ಲಿರ್ತಕ್ಕಂಥ ದಲಿತರನ್ನ ತುಳಿತಕ್ಕಂಥ ಬಹಳ ದೊಡ್ಡ ಹುನ್ನಾರ ನಡೀತಾ ಇದೆ ಹೋರಾಟ ನಡೆಯದ ಹೊರತು ನ್ಯಾಯ ಸಿಕ್ಕಲ್ಲ ಅನ್ನೋದು ಬಹಳ ಸ್ಪಷ್ಟ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಮೊದಲಿಂದಲೂ ಇಂಥ ವಿಚಾರಕ್ಕೆ ದಲಿತರಿಗೆ ಮಾರ್ಗದರ್ಶಕರಾಗಿದ್ದರು ಈ ವಿಚಾರದಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನನಗೂ ಕೂಡ ಆಶ್ಚರ್ಯ ತಂದಿದೆ ರವಿವರ್ಮ ಕುಮಾರ್ ಅವರು ಈ ಕೂಡಲೇ ವಕಾಲತ್ತನ್ನ ವಹಿಸುವಂಥದ್ದನ್ನು ಬಿಡಲಿ ಅವರು ನಾವು ಸಮಾಜ ಪರವಾಗಿ ಗೊತ್ತಾಗಿ ರವಿವರ್ ಕುಮಾರ್ ಅವರು ಇವತ್ತು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ತಾ ಇರೋದು ವಕೀಲರಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಅಡ್ವೊಕೇಟ್ ಜನರಲ್ ಆಗಿದ್ದು ನಮ್ಮ ಹೋರಾಟದಿಂದ ಅನ್ನೋದನ್ನು ಅವರು ಮರಿಬಾರ್ದು ಸೊ ಹೀಗಾಗಿ ರವಿವರ್ ಕುಮಾರ್ ಅವರಿಗೆ ನೈತಿಕ ಮನಸ್ಥಿತಿಗೆ ಇದು ಎಷ್ಟು ಮಟ್ಟಿಗೆ ಸಾಕಾಗುತ್ತೋ ಬೆಳೀತೋ ನನಗೆ ಗೊತ್ತಿಲ್ಲ ಆದರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜನಾಂಗದ ಪರವಾಗಿ ಇಲ್ಲಿರ್ತಕ್ಕಂಥ 4 ಸಂಘಟನೆಗಳ ಮುಖಂಡರುಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಂಘ ಬಹುಶಃ
ಇಡೀ ಭಾರತದಲ್ಲೇ ನಂಬರ್ 1 ಸ್ಥಾನದಲ್ಲಿ ರಿಸರ್ವೇಷನ್ ಪ್ರೊಟೆಕ್ಷನ್ ನಿಂತಿದೆ ಅಂತ ಹೇಳಿ ನಾನು ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ ಅವರಿಂದ ಹಿಡಿದು ಅವರು ಕೃಷಿ ವಿಶ್ವವಿದ್ಯಾಲಯದ ಹೋರಾಟಗಾರರೆ ದಲಿತ ಹೋರಾಟಗಾರರೆ ಇತ್ತೀಚೆಗೆ ನಿಧನರಾದಂತ ಧ್ರುವನಾರಾಯಣ ಅವರು ಅದಾದ ಮೇಲೆ ಬೇಕಾದ ಜನ ವಿದ್ಯಾರ್ಥಿಗಳು ಅವರ ಪರಂಪರೆ ಇವತ್ತು ಯಾವುದೇ ಕಾರಣಕ್ಕೂ ಕಾನೂನು ವಿರುದ್ಧವಾಗಿ ನಡೆಕೊಳ್ಳಲ್ಲ ಅಂಬೇಡ್ಕರ್ ದಾರಿಯಲ್ಲೇ ನಡೆಯತಕ್ಕಂತ ಅಂಬೇಡ್ಕರ್ ವಾದಿಗಳು ನಾನು ಅವತ್ತಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸೋ ಹೀಗಾಗಿ ಈ ಹೋರಾಟಕ್ಕೆ ಎಲ್ಲಾ ದಲಿತ ಸಂಘಟನೆಗಳು ಒಕ್ಕೊರಿಂದ ಬೆಂಬಲಿಸಿ ನಾವು ಯಾರು ಇವತ್ತು ನೀವು ಕೋರ್ಟಲ್ಲಿ ಹಾಕಿರತಕ್ಕಂತ ದಾವೆಯನ್ನು ವಾಪಸ್ ತಗೊಳ್ಳಿ ನಾವು ಕೃಷಿ ವಿಶ್ವವಿದ್ಯಾಲಯದ ವಿರುದ್ಧ ಹೋರಾಟ ಮಾಡಲ್ಲ ರಾಜ್ಯ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡೋ ಅಂತ ಘೋಷಣೆ ಮಾಡಬೇಕಾಗುತ್ತೆ ಅದಕ್ಕೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ಕಸ್ಟೋಡಿಯನ್ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಇದ್ದಾರೆ ನಮ್ಮ ಮಾದೇವಪ್ಪ ಅವರು ಇಸ್ ದಿ ಕಸ್ಟೋಡಿಯನ್ ಆಫ್ ದಿಸ್ ಸೋಶಿಯಲ್ ಸಿಸ್ಟಮ್ ರಿಸರ್ವೇಷನ್ ಸಿಸ್ಟಮ್ ಪ್ರಮೋಷನ್ ಸಿಸ್ಟಮ್ ಬ್ಯಾಕ್ಲಾಗ್ ಇವೆಲ್ಲವೂ ಕೂಡ ಅವರು ಅದು ಕಾನೂನು ಇದೆ ಅವರಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಬಹಳ ಹಿಂದೆನೆ ಇವೆಲ್ಲ ಅನಾಹುತಗಳು ಆಗ್ತವೆ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಯನ್ನ ಇಟ್ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಎಂಟೈರ್ ದಲಿತ್ ಕಮ್ಯುನಿಟಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾದೇವಪ್ಪರ ಮನೆ ಮುಂದೆ ತಮಟೆ ಚಳವಳಿ ಪ್ರಾರಂಭ ಮಾಡೋದರ ಮೂಲಕ ನಮ್ಮ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ ಮುಖ್ಯಮಂತ್ರಿ ಹತ್ರ ಹೋಗಬಹುದು ಅಥವಾ ಕೃಷಿ ಸಚಿವರು ಚಲುವರಾಯಸ್ವಾಮಿ ಇರಬಹುದು ಇವರೆಲ್ಲರ ಮನೆಗಳ ಮುಂದೆ ನಮ್ಮ ತಮಟೆ ಚಳವಳಿ ಮಾಡೋದರಿಂದ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ ಕಾನೂನು ರೀತಿಯಾದ ಅವರು ಏನೇನು ಬೇಕೋ ಅದೆಲ್ಲ ಮುಂದುವರಿಸ್ತಾರೆ ಇದೆಲ್ಲ ಕೂಡ ಒಬ್ಬರಿಗೊಬ್ಬರು ಕಲ್ಲ ರೀತಿಯಲ್ಲಿ ನಡೆಸ್ತಾ ಇರತಕ್ಕಂತ ಒಂದು ವಿಚಾರ ಅಂತ ಹೇಳಿ ಈ ಮೂಲಕ ನಾನು ಹೇಳಿ ಎಲ್ಲ ದಲಿತ ಸಂಘಟನೆಗಳು ಈ ವಿಚಾರದಲ್ಲಿ ಯಾಕಂತ ಹೇಳಿದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿಭೆಗಳು ಬಹಳ ದೊಡ್ಡದಾಗಿ ಬರುವಂತಾದವೆ ದಲಿತ ಪ್ರತಿಭೆ ಎಸ್ಸಿ ಎಸ್ಟಿ ಪ್ರತಿಭೆಗಳು ಅವುಗಳನ್ನು ಉಸಿರಾಗ್ತಕ್ಕಂತ ಭಾಗವಾಗಿ ಈ ಹುನ್ನಾರಗಳು ನಡೀತದೆ ಇದನ್ನ ನಾವು ತಡೆಯಲ್ಲ ಇದನ್ನ ನಾವು ಸಹಿಸಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎಲ್ಲ ಪ್ರಶ್ನೆ ಇದ್ರೆ ಓಕೆ